ಎರಡು ಬಾಲಕ ಮಾತಾಡ್ತಾ ಇರೋದು. ಎರಡು ಬಾಲಕ ಮತ್ತೆ ಪುನಃ ಮನೆಯನ್ನು ಹಾಕೊಂಡು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ. ಮೊನ್ನೆ ವಿಡಿಯೋದಲ್ಲಿ ನಾನು ಕೆಲವೊಂದು ಕಮೆಂಟ್ ನೋಡ್ತಿದ್ದೆ, ಬಿಯರ್ಡ್ ಬಾಲಕ ಅಂತ, ಬಿಯರ್ಡ್ ಇಲ್ಲ ಹಾಗೆ ಹೇಗೆ ಅಂತ. ಇದಂತ ಇದು ಬಿಯರ್ಡ್ ಅಲ್ವಾ, ದೊಡ್ಡ ಹೇಳಲಿಕ್ಕೆ ಬಂದ್ರೆ ನಿನ್ನ ಜನಾರ್ದನ್ ಸರ್ ವಿಡಿಯೋ ಮಾಡಲಿಲ್ಲ ಅಲ್ಲ, ಅಷ್ಟು ಒಳ್ಳೆ ಮ್ಯಾಚ್ ಅವ್ರೆ ರಾಜಸ್ಥಾನ್ ಮತ್ತು ಲಕ್ನೋದು, ಅಂದ್ರೆ ಅವರ ಫೇವ್ರೆಟ್ ಸ್ಟೂಡೆಂಟ್ ರಾಹುಲ್ ಅವರದ್ದು ಟೀಮ್ ಇದ್ದು ಮ್ಯಾಚ್ ಇತ್ತು, ವಿಡಿಯೋ ಮಾಡಲಿಲ್ಲ. ಯಾಕೆ ವಿಡಿಯೋ ಮಾಡಲಿಲ್ಲ ಹೇಳಿ, ಲಕ್ನೋ ಸೋತಿದ್ದಲ್ಲ ಅದಕ್ಕೆ ಗೊಳಗೊಳಗೊಳಗೊಳ ಅಂತ ಅಳ್ತಿದ್ರು. ಆದರೆ ಇವರೆಂತ ಹೇಳಿದ್ದು ಗೊತ್ತುಂಟ, ಇಲ್ಲಿ ನಮ್ಗೆ ಹುಷಾರಿಲ್ಲ ಹಾಗೆ ಎಲ್ಲ ಸರಿ ಇದ್ರು, ಪೂರ್ತಿ ಮ್ಯಾಚ್ ನೋಡಿದ್ದಾರೆ, ರಾಹುಲ್ ಟೀಮ್ ಸೋತದ್ದು ಸೋತದ್ದು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಲ್ಲ, ಎಂತ ಹತ್ತದಂದ್ರೆ ಉಂಟಲ್ಲ ಮುಗಲ್ ಸಿಂಬಳ ಅಲ್ಲ ಅಂತ ಅಷ್ಟು ಅಳ್ತಾ ಇದ್ದಾರೆ, ಕಂಟ್ರೋಲ್ ಆಗ್ತಲ್ಲ ಇದೆಂತ ಇದು ರಾಹುಲ್ ಇದು ಟೀಮ್ ಸೋತಿತ್ತ ಹಾಗೆ ಹೀಗೆ ಅಂತೆ. ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಈಗ ವಿಡಿಯೋದಲ್ಲಿ ಎಂತ ಹೇಳ್ತಾರೆ ಗೊತ್ತುಂಟ, ಸಾರಿ ನಂಗೆ ನಿನ್ನ ಭಯಂಕರ ಟ್ರಾವೆಲ್ ಎಲ್ಲ ಮಾಡ್ಲಿಕ್ಕಿತ್ತು, ಟ್ರಾವೆಲ್ ಎಲ್ಲ ಮಾಡಿ ಮನೆಗೆ ಬಂದು ಜ್ವರ ಎಲ್ಲ ಬಂದಿತ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ಲಿಕ್ಕದು. ಯಾವುದನ್ನು ಸರ್ ನಂಬೇಡಿ ಆಯ್ತಾ, ಜನಾರ್ದನ್ ಸರ್ ಹೇಳಿದ್ದಲ್ಲ ನೀವು ನಂಬಾರ್ದು, ಇವರಲ್ಲಿ ಕೂತ್ಕೊಂಡು ಕೊಳ ಅಂತ ಹೇಳ್ತಿದ್ರು. ಅಷ್ಟೇ ಅಷ್ಟೇ ನಾನು ಹೇಳಲಿಕ್ಕೆ ನಿಮ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಅಂತ ಬಂದದ್ದು. ಬಿಯರ್ಡ್ ಬಾಲಕ ಬನಿಯನ್ನು ಹಾಕ್ಕೊಂಡು ಬಂದಿದ್ದಾನೆ, ಬಿಯರ್ಡ್ ಉಂಟು ಗೊತ್ತಾಯ್ತಲ್ಲ, ಅಧಿಕ ಪ್ರಸಂಗ ಮಾಡ್ಲಿಕ್ಕಲ್ಲ ಕಾಮೆಂಟ್ ಸೆಕ್ಷನಲ್ಲಿ. ಸರಿ ಹಾಗಾದ್ರೆ ಬರ್ತೇನೆ. ನಮಸ್ಕಾರ ಎಲ್ರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಹೌದು, ನಾವು ಸ್ವಲ್ಪ ಕ್ಷೇಮವಾಗಿಲ್ಲ, ಸ್ವಲ್ಪ ಕೋಲ್ಡ್ ಎಲ್ಲ ಆಗಿದೆ. ಮತ್ತು ನೀವು ಬಿಯರ್ಡ್ ಬಾಲಕನ ಮಾತುಗಳನ್ನು ನಂಬುದಿಲ್ಲ ಅಂತ ಸರ್ ನಾನು ಭಾವಿಸಿದ್ದೇನೆ. ಸೊ ಅವನ ಮಾತನ್ನು ಅದೇ ಇಲ್ಲಿಂದ ಕೇಳಿ ಇಲ್ಲಿಂದ ಬಿಡಿ, ಬೆಸ್ಟ್ ಅಂದರೆ ಇಲ್ಲಿಂದ ಕೇಳಿಸಿಕೊಳ್ಳೇಬೇಡಿ, ಅವನ ವೀಡಿಯೋನ ಸ್ಕಿಪ್ ಮಾಡಿ. ಮಂಡೆ ಶುಡ್ ಬಿ ಆಪ್ಷನಲ್ ಇವರೇ, ತಲೆಯೆಲ್ಲ ಹಾಳಾಗ್ತದೆ, ಮಂಡೆ ಅಂತ ಬಂದರೆ ಮಂಡೆ ಬೆಚ್ಚಾಗ್ತದೆ. ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋದು, ನಿನ್ನೆ ನಮಗೆ ವೀಡಿಯೋ ಮಾಡಲಿಕ್ಕಾಗಲ್ಲ, ನಾವು ಭಯಂಕರ ಟ್ರಾವೆಲ್ ಎಲ್ಲ ಮಾಡ್ತಾ ಇದ್ದೆವು, ಊರಿಗೆ ಬಂದಿದ್ದೇವೆ, ತುಂಬ ಟ್ರಾವೆಲ್ ಮಾಡ್ತಿದ್ದೆವು, ಭಯಂಕರ ಸುಸ್ತಾಗಿ ಮೈಕೈಲೆಲ್ಲ ನೋವಾಗಿ ಜ್ವರ ಗಿರ ಎಲ್ಲ ಬಂದಿತ್ತು, ಆದ ಕಾರಣದಿಂದಾಗಿ ನಮಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನಿನ್ನೆ ನೈಟ್ ಅಷ್ಟೇ. ಬಟ್ ಮ್ಯಾಚ್ ಮಾತ್ರ ನಾವು ಪೂರ್ತಿ ಮ್ಯಾಚ್ ನೋಡಿದ್ದೇನೆ, ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಅಂದರೆ ಆ ಒಂದು ಜನಾರ್ದನ್ ಸರ್ ಇದು ಮಾತಿನ ಲಹರಿ ಬರುವ ಸಾಧ್ಯತೆ ಇರಲ್ಲ, ಅದಕ್ಕೆ ನಿನ್ನೆ ವಿಡಿಯೋ ಮಾಡಲಿಲ್ಲ. ಮ್ಯಾಚ್ ಮಾತ್ರ ಆ್ಯಕ್ಚುಲಿ ಇದು ಲಕ್ನೋ ವಿನ್ ಆಗುವ ಮ್ಯಾಚ್ ಇವರೆ, ಲಕ್ನೋ ಸೋಲಿಗೆ ಯಾರು ಕಾರಣ, ಲಕ್ನೋ ಮ್ಯಾನೇಜ್ಮೆಂಟೇ ಕಾರಣ. ಎಂಥ ಬ್ಯಾಟಿಂಗ್ ಆರ್ಡರ್ ಅಂತ ನನಗೆ ಅರ್ಥವೇ ಆಗಲಿಲ್ಲ. ಒಂದು ಫಸ್ಟ್ ಓವರಲ್ಲಿ ಎರಡು ವಿಕೆಟ್ ಹೋಯಿತು, ಒಂದು ರಾಹುಲ್ ಅವರು ಫಸ್ಟ್ ಬಾಲಿಗೆ ಔಟ್ ಆದರು ಚೇಸ್ ಮಾಡುವಾಗ, ನೆಕ್ಸ್ಟ್ ಬಾಲ್ ವೈಡ್, ಮತ್ತು ಕೃಷ್ಣಪ್ಪ ಗೌತಮ್ ಅವ್ರನ್ನ ಒನ್ ಡೌನ್ ಯಾಕೆ ಕಳಿಸಿದ್ರು ಗೊತ್ತಿಲ್ಲ, ಪವರ್ ಹಿಟ್ಟರ್ ಥರ ಕಳಿಸಿದ್ರು ಇಲ್ವೋ ಗೊತ್ತಿಲ್ಲ, ಅವರು ಸೊನ್ನೆಗೆ ಔಟ್ ಆದರು. ಮತ್ತೆ ಮತ್ತೊಂದು ಫಿನಿಷರನ್ನು ಕಳಿಸಿದ್ರು, ಹೋಲ್ಡರನ್ನು. ಅಂದರೆ ನೀವು ಫಿನಿಷರ್ಸನ್ನೆಲ್ಲ ಫಸ್ಟಿಗೆ ಕಳಿಸಿ ಎಂತ ಮಾಡಲಿಕ್ಕೆ ಹೋದರೆ ನನಗೆ ಇನ್ನೂ ಸಹ ಅರ್ಥ ಆಗಲಿಲ್ಲ. ಇನ್ನೊಂದು ಮೇನ್ ಫಿನಿಷರ್ ಸ್ಟಾಯ್ನಿಸ್ ಅವ್ರನ್ನ ಕಳಿಸಲೇ ಇಲ್ಲ, ಕೃಣಾಲ್ ಪಾಂಡ್ಯ ಎಲ್ಲ ಬಂದರು ಅಂದರೆ ಸ್ಟಾಯ್ನಿಸ್ ಕಾಯ್ತಿದ್ದಾನೆ, ಅಣ್ಣ 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 ಬೇಗ ಯಾರಾದರೂ ಔಟ್ ಆಗಿ ಮಾರೆ ನಾ ಬರ್ತೇನೆ ವಿನ್ ಮಾಡಿಸಿ ಕೊಡ್ತೇನೆ ಅಂತ. ಪಾಪ ಅಂದರೆ ಮೂರವರಿಗೆ 60 ಎಷ್ಟು ಬೇಕಿತ್ತಲ್ಲ ವಿನ್ ಆಗಲಿಕ್ಕೆ, ಆವಾಗ ಸ್ಟಾಯ್ನಿಸ್ ಬಂದು ಎಷ್ಟಂತ ಮಾಡ್ಬೋದು ಮಾರೆ, 3 ಓವರ್ 4 ಓವರ್ 60 ಎಷ್ಟು ಇತ್ತಲ್ಲ, ಅವ ಒಬ್ಬನೇ ಎಂತ ಮಾಡ್ಬೋದು, ಒಬ್ಬ ಪಾರ್ಟ್ನರ್ ಇಲ್ಲ ಆ ಕಡೆ ಎಂತ ಇಲ್ಲ. ಐ ಫೆಲ್ಟ್ ಬ್ಯಾಡ್, ಇದು ಎಂತ ಇದು ಬ್ಯಾಟಿಂಗ್ ಆರ್ಡರು, ಸ್ಟಾಯ್ನಿಸ್ ಅವ್ರನ್ನೂ ಇವರು ಅಂದರೆ ಆಕ್ಷನ್ಕಿಂತ ಮೊದಲೇ ಪಿಕ್ ಮಾಡಿದ್ದು ತಾನೆ ಲಕ್ನೋ ಅವರು, ನನಗೆ ಅರ್ಥ ಆಗಲಿಲ್ಲ. ಅಂದರೆ ಮ್ಯಾನೇಜ್ಮೆಂಟು ವಟ್ರಾಶ ಬ್ಯಾಟಿಂಗ್ ಆರ್ಡರ್ ಕಳಿಸಿದ್ರ ಅಂತ, ಇವತ್ತು ಒಂದು ಕುಚ್ ತೂಫಾನಿ ಕರೆಯಂಗೆ ಫುಲ್ ಬ್ಯಾಟಿಂಗ್ ಆರ್ಡರ್ ಶಫಲ್ ಕರೆಯಂಗೆ ಅಂತ ಎಂತೆಂತ ಮಾಡಿದ್ರ ಅಂತ. ನಾಟ್ ಹ್ಯಾಪಿ ವಿತ್ ಲಕ್ನೋ ಮ್ಯಾನೇಜ್ಮೆಂಟ್ ಇದು ಬ್ಯಾಟಿಂಗ್ ಅಷ್ಟಿದ್ರೆ ಯಾರಾದರೂ ರಿಟೈರ್ಡ್ ಔಟ್ ಆಗ್ಬೋದಿತ್ತಲ್ಲ ಮಾರೆ. ಈಗ ನೋಡಿ ಅಶ್ವಿನ್ ರಿಟೈರ್ಡ್ ಔಟ್ ಆದರು ಅಂದರೆ ಅದು ಈ ಸೀಸನ್ ತನಕ ಯಾರು ಥಿಂಕೆ ಮಾಡಲಿಲ್ಲ, ರೂಲ್ ಬುಕ್ಕಲ್ಲಿ ಉಂಟು ರಿಟೈರ್ಡ್ ಔಟ್ ಆಗ್ಬೋದು ಅಲ್ವಾ, ಆವಾಗ ಇನ್ನೊಂದು ಬ್ಯಾಟ್ಸ್ಮನ್ ಅನ್ನು ಕಳಿಸ್ಬೋದಲ್ಲ. ಈಗ ಯಾರಾದರೂ ಔಟ್ ಆಗ್ತಿಲ್ಲ, ಬ್ಯಾಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು, ಟೈಮಿಂಗ್ ಆಗ್ತಾ ಇಲ್ಲ, ಬಟ್ ಚೇಸ್ ಮಾಡ್ಲಿಕ್ಕೆ ಉಂಟು, ಸ್ಟಾಯ್ನಿಸ್ ಕಾಯ್ತಿದ್ದಾರೆ ಅಂತಂದ್ರೆ ರಿಟೈರ್ಡ್ ಔಟ್ ಆಗಿ ಬರ್ಬೋದಿತ್ತಲ್ಲ, ಅದು ಸಹ ಮಾಡಲಿಲ್ಲ. ಕೈಯಲ್ಲಿದೆ ಮ್ಯಾಚ್ ಇವರು, ಸೀರಿಯಸ್ಲಿ ಎಲ್ಲಿ RRR ಅಥವಾ RRR ಅಂತವೇ ಬರ್ತದೆ ಮಾರೆ, ರಾಜಸ್ಥಾನ್ RR ಎಲ್ಲಿ ವಿನ್ ಆಗಿದ್ದು ಅಂತಂದರೆ ಅವರು ಬ್ಯಾಟಿಂಗ್ ಮಾಡುವಾಗ ಲಾಸ್ಟ್ 3 ಓವರ್, ಮತ್ತು ಅವರು ಡಿಫೆಂಡ್ ಮಾಡುವಾಗ ಲಾಸ್ಟ್ 3 ಓವರ್ ಇಲ್ಲಿ ವಿನ್ ಆದರು. ಸೀರಿಯಸ್ಲಿ ಅಲ್ಲಿ ತನಕ ರಾಜಸ್ಥಾನಿದ್ದು ಎಂತ ಸಹ ಇರಲಿಲ್ಲ, ರನ್ನೇ ಇರಲಿಲ್ಲ. ಹಿಟ್ ಮಾಯರ್ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರಿಗೆ ಅಲ್ಲಿ ತನಕ ಸ್ಕೋರ್ ಆದದ್ದು. ಫಸ್ಟ್ 25 ಬಾಲ್ 21 ರನ್ ಹೊಡೆದದ್ದು ಹಿಟ್ ಮಾಯರ್, ಲಾಸ್ಟ್ 11 ಬಾಲ್ 38 ಏನೋ ಹೊಡೆದ್ರು ಮಾರೆ. ಅದು ಸಹ ಅಂದರೆ ಲಾಸ್ಟ್ 3 ಓವರ್ 17-18 ಓವರಿಂದ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬರೀ 6, ನೋ ಫಾರ್ ನಥಿಂಗ್, 1 ಫೋರ್ ಏನೋ ಹೊಡೆದ್ರ ಅಂತ. ಮತ್ತೆ ಎಲ್ಲ ಸಹ 6-6-6 ಇವರು ಓಡಿದರು. ಅಶ್ವಿನ್ ಅವರು, ಅಶ್ವಿನ್ ಅವ್ರನ್ನ ಮೇಲೆ ಯಾಕೆ ಕಳಿಸಿದ್ರು ಗೊತ್ತಿಲ್ಲ, ಆ್ಯಂಕರ್ ರೋಲ್ ಮಾಡಲಿಕ್ಕೆ ಅಂತ ಅನ್ನಿಸ್ತದೆ. ಅಶ್ವಿನ್ ಅವರು ಓಡಿ ಹೋದರು, ಅಂದರೆ ರಿಟೈರ್ಡ್ ಔಟ್ ಆಗಿ ಹೋದರು, ಪರಾಗು ಬಂದು 1 6 ಹೊಡೆದ. ಸೊ ತಂಡದ ಮೊತ್ತ 100 ಆಗುವುದೇ ಕಷ್ಟ ಅಂತ ಇತ್ತು, 165 ಆಯಿತು. ಬಟ್ ಆ ಪಿಚ್ಚಲ್ಲಿ 166 ಹೊಡಿಬೋದು ಲಕ್ನೋದು ಎಂತ ಹೇಳೋದು ಬ್ಯಾಟಿಂಗ್ ಡೆಪ್ತ್ ನೋಡಿದರೆ. ಬಟ್ ಎಲ್ಲ ಉಲ್ಟ ಪಲ್ಟ ಮಾಡಿ ಬೋಲ್ಟ್ಸ ಒಂದು ಓವರಲ್ಲಿ ಫಸ್ಟ್ ಓವರಲ್ಲಿ 2 ವಿಕೆಟ್ ಎಲ್ಲ ತೆಗೆದು, ಅಂದರೆ ಕೈಯಲ್ಲಿದ್ದ ಮ್ಯಾಚ್ ಕಳೆದುಕೊಂಡ್ರು ಅಂತ ನನಗೆ ಅನಿಸೋದು. ಲಕ್ನೋ ಅವರು ಸ್ವಲ್ಪ
ಕೂಲಂಕುಷವಾಗಿ ಕರೆಕ್ಟಾಗಿ ಬ್ಯಾಟಿಂಗ್ ಆರ್ಡರ್ ಎಲ್ಲ ಮಾಡಿದ್ರೆ ಚೇಸ್ ಮಾಡ್ತಿದ್ರು ಇವರೇ, ನಿಜ ಸಹ ಚೇಸ್ ಮಾಡ್ತಿದ್ರು. ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು, ಲಾಸ್ಟ್ ಓವರ್ 15 ರನ್ ಬೇಕಿತ್ತು. ಪಾಪ ಡೆಬ್ಯೂ ಮಾಡ್ತಿರುವಂತ ಬೌಲರ್, ಡೆಬ್ಯೂ ಅಥವಾ ಈ IPL ಫಸ್ಟ್ ಕರೆಕ್ಟ್ ಆಡ್ತಿರುವಂತ ಕೆಸೇನ್, ಅವನು ಬೌಲ್ ಹಾಕಿದ್ದು 15 ರನ್ ಹೊಡಿತಿದ್ರು ಸ್ಟಾಯ್ನಿಸ್, ಬಟ್ 3 ಬಾಲ್ ಇದು ಎಂತ ಹೇಳೋದು ಬೀಟನ್ ಅಥವಾ ರನ್ ಬರಲಿಲ್ಲ ಆ 3 ಬಾಲಲ್ಲಿ. ಆವಾಗ ಅಲ್ಲಿಗೆ ಮ್ಯಾಚ್ ಹೋಯ್ತು ಮಾರೆ, ಇಲ್ಲೇ ಇದ್ರೆ ವಿನ್ ಆಗ್ತಿದ್ರ ಅಂತ. 5 ಬಾಲಿಗೆ 14 ಬೇಕಿತ್ತು, 5 ಬಾಲ್ 14 ಇದ್ದು ಅದು 2 ಬಾಲ್ 14 ಆಯಿತು. ನೆಕ್ಸ್ಟ್ 4 ಮತ್ತು 1 6 ಹೊಡೆದ್ರು, ಬಟ್ ಎಂತ ಮಾಡೋದು ಆಗಲಿಲ್ಲ, ವಿನ್ ಮಾಡಲಿಕ್ಕೆ ಆಗಲಿಲ್ಲ ಸ್ಟಾಯ್ನಿಸ್ ಅವರಿಗೆ. ಕಂಗ್ರ್ಯಾಚುಲೇಷನ್ RR, ನೀವು ಫಸ್ಟ್ ಪ್ಲೇಸಲ್ಲಿ ಇದ್ದೀರೀಗ. ಡಿಸರ್ವಿಂಗ್ ಇಲ್ಲಂತೆಲ್ಲ ಹೇಳೋದಿಲ್ಲ, ಡಿಸರ್ವಿಂಗ್, ಬಟ್ ಇದು ಹೆಚ್ಚು ಕಡಿಮೆ ಆಗಿ ನೀವು ವಿನ್ ಆದರೆ ಆದರೆ ಸಹ ವಿನ್ ಇಸ್ ಅ ವಿನ್ ಅಲ್ವಾ, ಅವರಿಗೆ ಸೋಲೆ ಅಂತ ಯಾರು ಹೇಳಿದ್ದು. ಮತ್ತೆ KL ರಾಹುಲ್ ಅವರು ಸೋತರು ಅಂತ ಹತ್ರು ಅಷ್ಟೆಲ್ಲ ಸೀನ್, ಅಳುದೆಲ್ಲ ಇಲ್ಲ, ನಾವು ಬರೀ ಅಳಿಸೋದು ಮಾತ್ರ. ಸರಿಯಾಗಿದ್ರೆ ಬರುವ, ನೋಡಿ ನೋಡಿ ಮೆಸೇಜ್ ಬರ್ತಾ ಉಂಟು ಆಫೀಸ್ದು. ಸರಿಯಾಗಿದ್ರೆ ಬರುವ, ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾರೆ, ನನಗೆ ಹೇಳಿ 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 ಹೇಳಿದೆ, ಬೇಜಾರಾಗಿ ಹೋಯ್ತು. ಬೇರೆ ಎಲ್ಲ ಚಾನಲ್ಸು ಹಿಂಗಂತ ಓಡ್ತಾ ಉಂಟು, ನಮ್ದು ಓಡ್ತಾ ಇಲ್ಲ, ಬೇರೆ ಯಾವ ಚಾನಲ್ ಅಂತ ನಾ ಹೇಳಿಕ್ ಹೋಗುದಿಲ್ಲ. ನಮ್ಮ ಚಾನಲ್ ಸಹ ಓಡಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಎಲ್ಲರೂ ಸಹ ಬೆಲ್ ಐಕಾನ್ ಒತ್ತಬೇಕು ಅಷ್ಟೇ. ಹಾಂ, ಸರಿಯಾಗಿದ್ರೆ ಬರುವ, ನಮಸ್ಕಾರ.